ನೇತ್ರಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರ ಸಿದ್ಧ. ಅನೇಕರಿಗೆ ಬರ್ತಾ ಇರುವಂತಹ ಅನುಮಾನ ಇದೆ. ಸಹಜವಾಗಿ ಎಸ್.ಎಂ.ಕೃಷ್ಣ ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ. ಅತ್ಯಂತ ಶಿಸ್ತಿನ ಉದ್ಯಮಿ ಸಿದ್ಧಾರ್ಥ ಈ ರೀತಿ ಹೇಳದೆ ಕೇಳದೆ ಎಲ್ಲೋ ಹೋಗುವಂಥವರಲ್ಲ, ಯಾರದೋ ಜೊತೆ ತೆರಳುವಂಥವರಲ್ಲ. ಮನೆಯವರಿಗೆ ಗಾಬರಿ ಆಗ್ತಾ ಇರೋದೇ ಆ ಕಾರಣಕ್ಕೆ. ನಮ್ಮ ರಿಪೋರ್ಟರ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾರು ಬಂದಿದ್ದಾರೆ ಎಸ್.ಎಂ.ಕೃಷ್ಣ ಅವರ ಮನೆಗೆ, ಏನಾಗ್ತಾ ಇದೆ ಅಲ್ಲಿ? ಅಜಿತ್, ಏನೀಗಾಗಲೇ ಬೆಳಗ್ಗೆ ಏನು ಒಂದು 7:30 ಸುಮಾರಿಗೆ ಈಗಾಗಲೇ ಏನು ಯಡಿಯೂರಪ್ಪನವರು ಒಂದು ಭೇಟಿ ಕೊಟ್ಟಿರುವಂತ ಭೇಟಿಯ ವೇಳೆಯಲ್ಲಿ ಒಳಭಾಗದಲ್ಲಿ ಇರ್ತಕ್ಕಂತ ಏನು ಕುಟುಂಬಸ್ಥರಿಗೆ ಜೊತೆಗೆ ಎಸ್.ಎಂ.ಕೃಷ್ಣ ಅವರಿಗೆ ಒಂದು ಸಮಾಧಾನಕರ ಮಾತುಗಳನ್ನ ಆಡ್ತಾರಂತದ್ದು. ಅಂದ್ರೆ ಇದ್ರ ಬೆನ್ನಲ್ಲೇ ಕೂಡ, ಅಂದ್ರೆ ಏನು ಯಡಿಯೂರಪ್ಪನವರು ಬರ್ತಾರೆ ಅವರ ಬೆನ್ನಲ್ಲೇ ಕೂಡ ಈಗಾಗಲೇ ಏನು DK ಶಿವಕುಮಾರ್ ಕೂಡ ಒಳಭಾಗಕ್ಕೆ ತೆರಳಿದ್ದಾರೆ. ಅಂದ್ರೆ ಇಬ್ಬರು ಕೂಡ ಈಗಾಗಲೇ ಸಮಾಧಾನವನ್ನ ಮಾಡ್ತಾರಂತದ್ದು. ಅಂದ್ರೆ ಏನು ನಿನ್ನೆ ಉದ್ಯಮಿಯಾಗಿರ್ತಕ್ಕಂತ ಸಿದ್ಧಾರ್ಥ್ ನಾಪತ್ತೆಯಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕ್ಬೇಕು ಅಂತ ಈಗಾಗಲೇ CM ಆದೇಶವನ್ನ ಹೊರಟಿದ್ದಾರೆ. ಅದರ ಬೆನ್ನಲ್ಲೇ ಪೊಲೀಸ್ನ ಉನ್ನತ ಅಧಿಕಾರಿಗಳು ಕೂಡ ಅದೇ ರೀತಿ ಸೂಕ್ತವಾಗಿ ಈಗಾಗಲೇ ಮಾಹಿತಿಗಳನ್ನ ಕೊಡ್ತಾ ಇರುವಂತದ್ದು. ಇದನ್ನ ಕ್ಷಣದ ಮಾಹಿತಿಯನ್ನ ಕೂಡ ಈಗಾಗಲೇ ಏನು SM ಕೃಷ್ಣರವರಿಗೆ ತಿಳಿಸಲಾಗ್ತಿದೆ. ಮಾಹಿತಿ ಕೂಡ ಈಗಾಗಲೇ ಸ್ಪಷ್ಟವಾಗಿರುವಂತದ್ದು ಅಜಿತ್. ಹೀಗಾಗಿ ಏನ್ DK ಶಿವಕುಮಾರ್ ಹಾಗೂ ಈಗಾಗಲೇ ಏನ್ ನೂತನ CM ಆಗಿರ್ತಕ್ಕಂತ BS ಯಡಿಯೂರಪ್ಪನವರು ಒಳಭಾಗದಲ್ಲಿ ಇದ್ದು ಅವರಿಗೆ ಒಂದು ಸಮಾಧಾನಕರ ಮಾತುಗಳನ್ನ ಆಡ್ತಾರುವಂತದ್ದು. ಅಜಿತ್, DK ಶಿವಕುಮಾರ್ ಈಗಲೂ ಮನೆಯಲ್ಲೇ ಇದ್ದಾರೆ ಖಂಡಿತವಾಗಿಯೂ. ಅಜಿತ್, ಏನ್ ತಡರಾತ್ರಿ ಏನು 1:30ಗೆ ತೆರಳಿದಂತ DK ಶಿವಕುಮಾರ್ ಮುಂಜಾನೆ ಬೆಳಗ್ಗೆ ಆಗುತ್ತಿದ್ದಂತೆ ಈಗಾಗಲೇ ಆಗಮಿಸಿದ್ದು. ಇನ್ನೇನು ಒಂದು 5 ನಿಮಿಷಗಳ ನಂತರ ಒಳಭಾಗಕ್ಕೆ ತೆರಳಿದ್ರು. ಈಗಾಗಲೇ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಅವರನ್ನ ಕೂಡ ಮಾತನಾಡ್ತಾ ಇರುವಂತದ್ದು ಈಗ ಸ್ಪಷ್ಟವಾದಂತ ಮಾಹಿತಿ. ಅಜಿತ್,